ಫಸ್ಟ್ ಆಫ್ ಆಲ್ ಇಲ್ಲಿಗೆ ಬಂದಾಗ ತುಂಬ ಖುಷಿಯಾಯಿತು. ಅಪ್ಪ ತಮ್ಮ ಎಲ್ಲ ಕಾಯ್ತಿದ್ರು, ಅವ್ರನ್ನ ನೋಡಿದಾಗ ತುಂಬ ಖುಷಿಯಾಯಿತು. ಮತ್ತು ನಮ್ಮ ಇಂಡಿಯನ್ ಎಂಬೆಸಿ, ಗೌರ್ಮೆಂಟ್ ಎಲ್ಲದೂ ತುಂಬ ಹೆಲ್ಪ್ ಮಾಡಿದ್ದಾರೆ. ಕರ್ನಾಟಕ ಗೌರ್ಮೆಂಟ್ ಆಗಲಿ, ಸೆಂಟ್ರಲ್ ಗೌರ್ಮೆಂಟ್ ಆಗಲಿ, ಮೋದಿ ಅವ್ರಿಗೆ ಎಷ್ಟು ಥ್ಯಾಂಕ್ಸ್ ಹೇಳಬೇಕು ಗೊತ್ತಿಲ್ಲ. ನಮ್ಮ ಪ್ರೈಮ್ ಮಿನಿಸ್ಟರ್ ಅಂಥ ಪ್ರೈಮ್ ಮಿನಿಸ್ಟರ್ ಸಿಕ್ಕಿರೋದಕ್ಕೆ ತುಂಬ ಹೆಮ್ಮೆ ಆಗುತ್ತೆ ನಮ್ಗೆ ಇವಾಗ. ಯಾಕಂದರೆ ಇಂಥ ಒಂದು ಸಿಚುವೇಷನಲ್ಲೂ ನಮ್ಮನ್ನೆಲ್ಲ ಪಾರ್ ಮಾಡಿದ್ದಾರೆ, ಅಲ್ಲಿಂದ ಬರೋದಕ್ಕೆ ಎಲ್ಲ ಒಳ್ಳೆ ವ್ಯವಸ್ಥೆ ಮಾಡಿದ್ದಾರೆ, ಅದರಿಂದ ತುಂಬ ಖುಷಿ ಆಗುತ್ತೆ. ಯುದ್ಧ ನಡೆಯುವಂಥ ಸಂದರ್ಭದಲ್ಲಿ ನಿಮಗೆ ಯಾವ ರೀತಿಯಾದಂತಹ ಆತಂಕ ಸೃಷ್ಟಿಯಾಗಿತ್ತು ಅಂತ ಹೇಳಿ ಆ ಸಂದರ್ಭದಲ್ಲಿ? ನಾವಿದ್ದ ಜಾಗದಲ್ಲಿ ಅಂಥ ಯುದ್ಧ ಸ್ಥಿತಿಗಳೇನೂ ಇರಲಿಲ್ಲ, ಪರಿಣಾಮ ಏನೂ ಇರಲಿಲ್ಲ. ಯಾಕಂದರೆ ನಾವು ತುಂಬ ದೂರದಲ್ಲಿದ್ವಿ, ಬಾರ್ಡ್ರಿಂದ ತುಂಬ ದೂರದಿಂದ, ಅದರಿಂದ ಎಲ್ಲ ನಾರ್ಮಲ್ ಆಗಿತ್ತು ನಾವಿರೋ ಜಾಗದಲ್ಲಿ. ಬಟ್ ಒಂದು ಭಯ ಇತ್ತು ಅಂದರೆ ಅಕಸ್ಮಾತ್ ಇಲ್ಲಿವರೆಗೂ ಬಂದುಬಿಟ್ರೆ, ಯಾಕಂದರೆ ಆಲ್ಮೋಸ್ಟ್ ಸೆಂಟರ್ವರೆಗೂ ಬಂದಿದ್ದರು, ನಾರ್ತ್ ಸೈಡ್ವರೆಗೂ. ವೆಸ್ಟ್ ಸೈಡ್ ಇನ್ನೂ ಅಟ್ಯಾಕ್ ಆಗಿಲ್ಲ, ಆಗೋದು ಡೌಟ್. ಸೊ ಅಲ್ಲಿವರೆಗೂ ಬಂದಾಗ ಒಂದು ಭಯ ಇತ್ತು, ನಾವು ಇಲ್ಲೂ ಅಟ್ಯಾಕ್ ಆದರೆ ನಮ್ಮ ಸ್ಥಿತಿ ಏನಾಗುತ್ತೆ. ಯಾಕಂದರೆ ಕಾರ್ಕಿವ್ ಸ್ಟೂಡೆಂಟ್ಸ್ ಅವರೆಲ್ಲ ತುಂಬ ಕಷ್ಟಪಡ್ತಿದ್ದಾರೆ ಇವಾಗ್ಲೂ, ಬಂಕರ್ಸಲ್ಲಿದ್ದಾರೆ, ಇಂಥದ್ದೆಲ್ಲ ಪ್ರಾಬ್ಲಮ್ ನಡೀತಿದೆ ಅವರು. ಯುದ್ಧ ನಡೆಯುವಂಥ ಆದ ನಂತರದಲ್ಲಿ ಸಂಪರ್ಕ ಯಾವ ರೀತಿ, ಮನೆಯಲ್ಲಿ ಸಂಪರ್ಕ ಯಾವ ರೀತಿ ಮಾಡಿದ್ರಿ ನೀವು ಅಂತ ಹೇಗಿತ್ತು? ವಾಟ್ಸಪ್ ವೀಡಿಯೋ ಕಾಲ್ ಇದು ನಾರ್ಮಲಾಗಿ ಮಾಡ್ತಿದ್ವಿ, ಡೈಲಿ 2-3 ಸತಿ 4-5 ಸತಿ. ಯಾಕಂದರೆ ಅವರು ತಂದೆ ತಾಯಿಗಳು ತುಂಬ ಟೆನ್ಷನ್ ಆಗಿರ್ತಾರಲ್ಲ, ಇಂಥ ಸಿಚುವೇಷನಲ್ಲಿ ಮಕ್ಕಳೇನು ಆಗ್ತಾರೆ, ಅಲ್ಲಿ ಹೇಗಿದೆ ಅವ್ರ ಸಿಚುವೇಷನ್, ಅವ್ರ ಸ್ಥಿತಿ ಹೇಗಿದೆ. ಯಾಕಂದರೆ ನಮ್ಮ ಸಂತೋಷನೇ ಅವ್ರ ಸಂತೋಷ ಆಗಿರೋದ್ರಿಂದ ನಾವು ಇಲ್ಲೊಂದು ಸ್ವಲ್ಪ ಕುಗ್ಗಿದ್ರು ಅವರು ತುಂಬಾ ಕುಗ್ಗು ಹೋಗ್ತಾರೆ. ಅದರಿಂದ ನಾವು ಎಲ್ಲ ಸ್ಟೂಡೆಂಟ್ಸೂ ಇಲ್ಲಿ ಧೈರ್ಯವಾಗಿದ್ವಿ, ನಾವು ಅಂಥ ಕುಗ್ಗೋ ಸ್ಥಿತಿಯಲ್ಲೇನಿರಲಿಲ್ಲ. ಸೊ ಅದೊಂದು ಖುಷಿ ಆಗಿದೆ. ಆ ಸಂದರ್ಭದಲ್ಲಿ ನಿಮಗೆ ವಾಸ್ತವ ಮತ್ತು ಅಲ್ಲಿ ವಾಸ್ತವ ಇರಲಿಕ್ಕೆ ಅಥವಾ ಫುಡ್ಡಿನ ವ್ಯವಸ್ಥೆ ಯಾವ ರೀತಿ ಅಲ್ಲಿಗಿತ್ತು ಅಂತ ಹೇಳಿ ನಿಮಗೆ? ಅಲ್ಲಿ ಎಲ್ಲ ಅಂಗಡಿಗಳು ಓಪನ್ ಆಗಿತ್ತು, ಅಂಥದ್ದೇನು ಪ್ರಾಬ್ಲಮ್ ಇರಲಿಲ್ಲ. ಸೊ ಬೆಳಗ್ಗೆ ಹೋಗ್ತಿದ್ವಿ, ದಿನಸಿ ತೊಗೋತಿದ್ವಿ, ಬಂದು ಮಾಡ್ಕೊಂಡ್ವಿ. ಪ್ರಿಕಾಷನ್ಸ್ಗೋಸ್ಕರ ಅಂತ 4 ದಿನದ ಐಟಮ್ ಮೊದಲೇ ತಂದು ಇಟ್ಕೊಂಡಿದ್ವಿ, ಈ 24ನೇ ತಾರೀಕು ಆದಮೇಲಿಂದ ಪ್ರಿಕಾಷನ್ಸ್ಗೋಸ್ಕರ, ಅಟ್ಲೀಸ್ಟ್ ಇಲ್ಲಿ ಅಕಸ್ಮಾತ್ ಏನಾದರೂ ಆದರೆ ಅಂತ ಮೊದಲೇ ತಂದು ಇಟ್ಕೊಂಡಿದ್ವಿ 4 ದಿನಕ್ಕೋಸ್ಕರ. ಓಕೆ, ಈಗ ಮತ್ತೆ ನೀವು ಮರಳಿ ತಮ್ಮ ಒಂದು ಮನೆ ಕಡೆ ಬರ್ತಿರುವಂಥದ್ದು, ಈ ಸಂದರ್ಭದಲ್ಲಿ ತಂದೆ ತಾಯಿಗಳ ರಿಯಾಕ್ಷನ್ ಯಾವ ರೀತಿ ಇದೆ ಅಂತ ಹೇಳಿ? ಅವರು ಮಾತಾಡೋದಕ್ಕೇನು ಮಾತೇ ಬರಲಿಲ್ಲ ಸರ್, ಫಸ್ಟ್ ಆಫ್ ಆಲ್. ಯಾಕಂದರೆ ಇಂಥ ಸಿಚುವೇಷನಲ್ಲಿ ಅವ್ರು ನಮ್ಮನ್ನು ನೋಡಿದಾಗ ಫಸ್ಟ್ ಹಗ್, ಅವ್ರು ನಮ್ಮನ್ನು ತಪ್ಕೊಳ್ಳೋದಾಗಿರಲಿ, ಅವ್ರು ನಮ್ಮನ್ನು ನೋಡೋದಾಗಲಿ, ತುಂಬ ಬೇರೆ ಥರನೇ ಇರುತ್ತೆ. ಯಾಕಂದರೆ ಬೇರೆ ಟೈಮಲ್ಲಿ ನಾವು ಬಂದು ಹೋಗೋದದು ನಾರ್ಮಲ್, ಆವಾಗ ಅಷ್ಟೊಂದೇನಿರಲ್ಲ. ಈ ಸತಿ ವಾರ್ ಸಿಚುಯೇಷನ್ ಅಂತ ಕ್ರಿಟಿಕಲ್ ಕಂಡೀಷನಲ್ಲಿ ಹೊರಗಡೆ ಬಂದ ಮೇಲೆ ಅವ್ರನ್ನ ನೋಡೋದಕ್ಕೆ ಒಂಥರ ಬೇರೆ ಥರನೇ ಫೀಲಿಂಗ್ ಇರುತ್ತೆ, ತುಂಬ ಖುಷಿ ಆಗುತ್ತೆ. ಏನು ಇದಿಷ್ಟು ಉದಯ್ ಅವರು ಏನು ಬಂದಿರುವಂಥದ್ದು, ತಮ್ಮಲ್ಲಿ ಊಟದ ವ್ಯವಸ್ಥೆ ಅಥವಾ ವಾಸ್ತವದಲ್ಲಿ ಯಾವ ರೀತಿ ಸಮಸ್ಯೆಗಳು ಆಗಿರಲ್ಲ ಅಂತ ಹೇಳಿರುವಂಥದ್ದು. ಅಭಿಜಿತ್, ಕರ್ನಾಟಕ ಟಿವಿ, ದೇವನಹಳ್ಳಿ. ಸರ್, ನಮ್ಮ ಮಗ ಕಾರ್ಕಿವಲ್ಲಿರೋದು, ಯಶವಂತ್ ರೆಡ್ಡಿ ಅಂತ. ಅವನಿಗೆ ಸುಮ್ಮನೆ ತುಂಬ ಕ್ರಿಟಿಕಲ್ ಆಗಿದೆ ಸರ್, ಅಲ್ಲಿ ಟೈಮ್ ಸರಿಯಾಗಿ ನಿದ್ದೆ ಇಲ್ಲ, ಟೈಮ್ ಸರಿಯಾಗಿ ಊಟ ಇಲ್ಲ, ತುಂಬಾ ಪ್ರಾಬ್ಲಮ್ ಆಗ್ತಿದೆ ಸರ್ ಅವ್ರಿಗೆ ಅಲ್ಲಿ. ಹಾಂ, ಬರಬೇಕಾಗಿತ್ತು ಸರ್, ಇನ್ನೂ ಬಂದಿಲ್ಲ ಅವರು. ಇಲ್ಲ ಸರ್, ಇನ್ನೂ ಏನು ಇದು ಮಾಡಿಲ್ಲ ಸರ್ ಅವರು. ಸಂಪರ್ಕ ವಾಟ್ಸಪ್ ಕಾಲಲ್ಲಿ ಇದ್ದಾರೆ ಸರ್. ಅದೇ ಸರ್, ಅವ್ರು ಹೇಳ್ತಾರೆ ಸರ್ ಸುರಕ್ಷಿತವಾಗಿದ್ದೀವಿ ಅಂತ, ಟೈಮ್ ಸರಿಯಾಗಿ ನಿದ್ದೆ ಇಲ್ಲ, ಊಟ ಇಲ್ಲ. ಹ್ಞೂ ಸರ್, ಆತಂಕ ಇದೆ ಸರ್ ನಮಗೆ. ಕಪಿಲ್ ಕುಮಾರ್ ಸರ್, ಯಾವ ರೀತಿ ಅಂದರೆ ಎಲ್ಲ ಮಕ್ಕಳೂ ಸುರಕ್ಷಿತವಾಗಿ ಬರಲಿ, ಇನ್ನಿರೋ ಇನ್ನೊಂದಷ್ಟು ಜನ ಮಕ್ಕಳು ಬಂದಿದ್ದಾರೆ, ಇನ್ನೂ ಇರೋ ಮಕ್ಕಳೆಲ್ಲ ಸುರಕ್ಷಿತವಾಗಿ ಎಲ್ಲರೂ ಶ್ವೇಮವಾಗಿ ಬರಲಿ ಅಂತ ನಮ್ಮ ಆಸೆ ಸರ್. ಶೀಲಾ ಸರ್.